ಬ್ಯಾಡ್ ವರ್ಡ್ ಯಾವುದು ಕೇಳ್ಬೇಡಿ, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋ ಕಾರಣ ಇದೆ. ನಾನು ಹೋಗಲ್ಲ. ನಾನು ತುಂಬ ಸಿ ಕೆ ವಿ ಸ್ಟೂಡೆಂಟ್ ಅಂದಮೇಲೆ ಕೆ ವಿ ಅವ್ರು ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ನಾನು ಒಪ್ಕೊಳ್ತೀನಿ, ನಾನು ಹೇಳ್ತೀನಿ ಅಂತ. ಯಾವ್ದಂತ ಹೇಳಲ್ಲ. ಸೊ ಬಿಗ್ ಬಾಸ್ ಬಗ್ಗೆ ಹೇಳಿದ್ರೆ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀನಿ? ಇಲ್ಲ, ಹೋಗಲ್ಲ. ಯಾವುದೇ ಕಾರಣಕ್ಕೂ ಹೋಗಲ್ಲ. ನಂಗೆ ಎಷ್ಟೇ ಕೋಟಿ ಕೊಟ್ಟರು ನಾನು ಹೋಗಲ್ಲ. ಓಕೆ. ನೀವು ಬ್ಲೈಂಡಾಗಿ ಎಲ್ಲರೂ ನಂಬ್ತೀರ? ಹಾಂ, ಅದೊಂದಿದೆ ನನಗೆ ಕೆಟ್ಟ ಅಭ್ಯಾಸ. ಅಂದರೆ ಸಿ ನಂಬ್ತೀರಾ ಅಂದರೆ ನಾನು ಒಂದು ವಿಷಯ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಸಿಕ್ಕ ತಕ್ಷಣ ಇವ್ರು ಹೀಗೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಆ ಕಾರಣಕ್ಕೆ ಫಸ್ಟ್ ನಂಬಲೇಬೇಕು, ನಂಬಲೇಬೇಕು. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಇವ್ರು ಸರಿಯಲ್ಲ ಅಂತ. ಸೊ ನಂಬಲೇಬೇಕು, ಅದೇ ಮನುಷ್ಯತ್ವ ಅಲ್ವಾ? ಸೊ ಶೂಟಿಂಗ್ ಪ್ಲೇಸ್ನಲ್ಲಿ ಜಗಳ ಆಡಿದ್ದೀಯಾ? ಹಾಂ, ಹರರ ಮಾಧ್ಯದಲ್ಲೇ ಮಾಡಿಬಿಟ್ಟಿದ್ದೀನಿ. ಸಿ ನಾನು ಹೇಳ್ತೀನಿ, ನಾನು ಚಿಕ್ಕ ವಯಸ್ಸಿನ ನಾನು ನನಗೆ ಇಲ್ಲೇ ಇರುತ್ತೆ ಸಿಟ್ಟು, ಇಲ್ಲೇ ಇರುತ್ತೆ ಸಿಟ್ಟು, ಮೂಗಿನ ತುದಿಲೇ ಸಿಟ್ಟಿರುತ್ತೆ. ಆ್ಯಂಡ್ ನಂಗೆ ಅಮ್ಮ ಯಾವಾಗಲೂ ಬಯ್ಯೋದೆ ಅದಕ್ಕೆ ಸಿಟ್ಟು ಕಮ್ಮಿ ಮಾಡ್ಕೋ, ಸಿಟ್ಟು ಕಮ್ಮಿ ಮಾಡ್ಕೋ ಅಂತಲೇ ಹೇಳ್ತಾರೆ. ಅಣ್ಣನ ಜೊತೆನೂ ಎಷ್ಟು ಕುಸ್ತಿ ಆಗ್ಬಿಟ್ಟಿದ್ದೀನಿ, ಒಂದು ಸತಿ ಫುಲ್ ಸ್ಕ್ರ್ಯಾಚ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ಒಂದು ಮೈ ಎಲ್ಲ ಫೇಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ತುಂಬ ಸೈಡ್ ಜಾಸ್ತಿ. ಸೊ ನಿಮ್ಗೆ ಇದುವರೆಗೂ ಯಾವುದಾದ್ರು ಬ್ಯಾಡ್ ಕ್ರಿಟಿಸಿಸಮ್ ಅನ್ನೋದು ಸಿಕ್ಕಿದೆ ಕ್ಯಾರೆಕ್ಟರ್ಸ್ಗೆ? ಆ್ಯಕ್ಚುಲಿ ನಾನು ಹರರ್ ಮಾದೇವ ಮಾಡ್ತಿರ್ಬೇಕಿದ್ರೆ ನಂಗೆ ಈ ಹಲ್ಲಿದೆಯಲ್ವಾ, ಹಲ್ಲಿಗೆ ಆ್ಯಕ್ಚುಲಿ ನಂಗೆ ಸ್ಪೇಸ್ ಇತ್ತು ಒಂದು ಸ್ವಲ್ಪ. ನಾನು 18 ಇಯರ್ಸ್ ಅವಾಗ ಗ್ರೋ ಆಗ್ತಿದ್ದೆ ಅಷ್ಟೇ, ನನ್ನ ಫೇಸ್ ಎಲ್ಲ ಚೇಂಜ್ ಆಗ್ತಿತ್ತು ಆ ಟೈಮಲ್ಲಿ. ಸೊ ಅಲ್ಲಿ ನನ್ನ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಬಂದ ತಕ್ಷಣ ಯಾರೋ ಕಮೆಂಟ್ಸಲ್ಲಿ ಹಾಕೋಕೆ ಶುರು ಮಾಡಿದ್ರು. ನಾನು ಹೇಗೆ ಅಂದರೆ ಕಮೆಂಟ್ಸೆಲ್ಲ ಓದ್ತಿದ್ದೆ ಹೇಗೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ಯಾರೋ ಒಬ್ಬರು ಫಸ್ಟು ಅವರಿಗೆ ಹಲ್ ಸರಿ ಮಾಡ್ಕೊಳ್ಳೋಕೆ ಹೇಳಿ, ಇಲ್ಲ ಅಂದರೆ ನಾವು ದುಡ್ಡು ಕೊಡ್ತೀವಿ ನಾವು ಮಾತ್ರ ಅದನ್ನು ಮಾಡಿಸ್ಕೊಳ್ಳೋಕೆ ಹೇಳಿ, ಅಷ್ಟು ಇಲ್ವ ಇವರಿಗೆ ಆ್ಯಕ್ಟರ್ ಅಂತ ಹೇಳ್ಕೊಡ್ತಾನೆ ಅಂತ. ಯಾರು ಹೇಳಿದ್ದು ಆ್ಯಕ್ಟರ್ ಹೀಗಿರಬೇಕು ಅಂತ? ಯಾರು ಹೇಳಿದ್ದು ಪರ್ಫೆಕ್ಟ್ ಆಗಿರಬೇಕು ಅಂತ? ಹಲ್ಲು ಹೀಗೆ ಇರಬೇಕು, ಕಣ್ಣು ಹೀಗೆ ಇರಬೇಕು ಅಂತ ಯಾರಾದರೂ ರೂಲ್ ಬರೆದಿಟ್ಟಿದ್ದಾರ? ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ, ನಮ್ಮ ನಮ್ಮದು ಟ್ಯಾಲೆಂಟ್ ಇಷ್ಟ ಆಯಿತು ಅಂದರೆ ನಾವು ಇಷ್ಟ ಆದ್ವಿ. ಅದರ ಅರ್ಥ ಆ್ಯಕ್ಟರ್ ನಾವು ಆಗಿದ್ದೀವಿ ಅಂತ ಅಲ್ಲ, ನಾವು ಮಾಡ್ತಿರೋ ಪ್ರೊಫೆಷನ್ ಅದು. ಸೊ ಆ ಟೈಮಲ್ಲಿ ನಂಗೆ ಅದು ಎಷ್ಟು ಸ್ಟ್ರೆಸ್ ಆಗಿತ್ತು ಅಂದರೆ ನನಗೆ ಅನಿಸಿತ್ತು ಓ ಶಿಟ್ ಅಂತ, ಇದು ಕವರ್ ಮಾಡ್ಕೊಬೇಕು ಅಂತ. ಅದು ನಾನು ಚಿಕ್ಕೊಳ್ಳಲ್ವ ಅವಾಗ, ನಂಗೆ ಅರ್ಥ ಆಗ್ತಿಲ್ಲ ಇದಕ್ಕೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ನನ್ನ ಸೈಡ್ ಆ್ಯಂಗಲಲ್ಲಿ ಕೆಟ್ಟ ಕಾಣ್ತಿದೆ. ನಂಗೆ ತುಂಬ ಕಾನ್ಷಿಯಸ್ ಆಗೋಕ್ಕೆ ಶುರು ಮಾಡಿದೆ, ನಾನು ಹೋಗ್ಬಿಟ್ಟು ಫೀಲಿಂಗ್ ಮಾಡ್ಸ್ಕೊಂಬಿಟ್ಟಿದ್ದೆ ಅವಾಗ. ಸೊ ಅದನ್ನು ಮಾಡ್ಸ್ಕೊಂಬಾರ್ದಿತ್ತು, ಇವತ್ತಿಗೆ ನಂಗೆ ರಿಗ್ರೆಟ್ ಇದೆ ಅದು.